ಸೃಷ್ಟಿ ಮಾಡಿ ಅದನ್ನು ಬಿಡುಗಡೆ ಮಾಡಿದ್ದಾರೆ. ಒಂದು ನಂದು ಮತ್ತು ನರೇಂದ್ರ ಮೋದಿಯವರ ಫೋಟೋ ಹಾಕಿ ಡೂಪ್ಲಿಕೇಟು ಇನ್ಫೋಬ್ರಕ್ಕೆ ಗ್ರಾಫಿಕ್ಸನ್ನು ಕಳಿಸ್ಕೊಟ್ಟಿದ್ದಾರೆ. ಎರಡನೇದು ಪ್ರೆಸ್ ಮೀಟ್ ಮಾಡಿರೋಂಥ ರೂಪದಲ್ಲಿ ನನ್ನ ಪರವಾಗಿ BJP ಓಟ್ ಕೊಡಿ ಈಶ್ವರಪ್ಪ, ನನಗೆ ತಪ್ಪಿನ ಅರಿವಾಗಿದೆ, ಕಾಂಗ್ರೆಸ್ಸಿಗೆ ಲಾಭ ಆಗುವುದು ಬೇಡ, ಈ ರೀತಿ ಫೇಕ್ ಇನ್ಫಾರ್ಮೇಷನ್ಗಳನ್ನು ಪತ್ರಿಕಾ ನ್ಯೂಸನ್ನು ನಾನೇ ಮಾಡಿದ್ದೀನಿ ಅನ್ನೋ ರೂಪದಲ್ಲಿ ಕಳೆದುಕೊಟ್ಟಿರೋದು, ಇದು ನಿಜಕ್ಕೂ ಕೂಡ ಒಂದು ರೀತಿಯ ಪ್ರಜಾಪ್ರಭುತ್ವಕ್ಕೆ ಮಾಡಿರುವಂಥ ದ್ರೋಹ. ಮೂರನೇದು ಪ್ರಚಾರ ಮಾಡಿದ್ದನ್ನು ಈಗ ಅದನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ. ಅದರ ಪೆನ್ಡ್ರೈವ್ ಕೂಡ ನಿಮಗೆ ಕೊಟ್ಟಿದೆ. ಹೀಗೆ ಚುನಾವಣೆಯನ್ನು ಸಂಪೂರ್ಣ ಮೋಸ ಮಾಡೋದ್ರ ಮುಖಾಂತರ ಅಪಪ್ರಚಾರ ಮಾಡಿ ಸೋಲ್ತೀನಿ ಅನ್ನೋದು ಖಾತ್ರಿ ಆದ ನಂತರ ಇದೆಲ್ಲ ಮಾಡಿರೋಂಥ ಕುತಂತ್ರ ಮೋಸದ ರಾಜಕಾರಣ. ಇದನ್ನು ಈಗಾಗಲೇ ನಾನು ಶಿವಮೊಗ್ಗ ಜಿಲ್ಲಾ ಚುನಾವಣಾಧಿಕಾರಿಗಳಿಗೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೇನೆ, ಜಿಲ್ಲಾ ರಕ್ಷಣಾಧಿಕಾರಿಗಳಿಗೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೇನೆ. ಅವರು ಅನ್ನೋನ್ ಅಂತ FIR ಹಾಕಿದ್ದಾರೆ. ನನಗೆ ಸಮಾಧಾನ ಆಗಿಲ್ಲ. ರಾಘವೇಂದ್ರ ಅವ್ರ ಮೇಲೇ FIR ಹಾಕಬೇಕು, ಅವ್ರನ್ನೇ ಅರೆಸ್ಟ್ ಮಾಡಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ಈಗ ನಾನು ರಾಜ್ಯ ಚುನಾವಣಾ ಆಯೋಗದ ಅಧಿಕಾರಿಗಳಿಗೆ ಈಗ ಕಮಿಷನರ್ಗೆ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದಿದ್ದೇನೆ. ಇದೆಲ್ಲ ಡಾಕ್ಯುಮೆಂಟು ಕೂಡ ಅವ್ರಿಗೆ ಕೊಟ್ಟಿದ್ದೇನೆ, ಈ ಫೇಕ್ ಪೆನ್ಡ್ರೈವ್ ಕೂಡ ಕೊಟ್ಟಿದ್ದೇನೆ. ಅದೇ ರೀತಿ ವೋಟ್ ಏನು ನ್ಯೂಸ್ ಮಾಡಿದಾರಲ್ಲ ಅಪಪ್ರಚಾರದ ನ್ಯೂಸು, ಈ ಫೋಟೋನೂ ಅಷ್ಟೇ, ಹಳೇ ಫೋಟೋ ಇದು. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಸಂಸ್ಕೃತಿ ಮುಂದುವರೆದಿದೆ BJP, ಹಾಗಾಗಿ ಅಪ್ಪ ಮಕ್ಕಳಿಂದ ಹೊರಗೆ ಬರಬೇಕು ಅನ್ನೋಂಥ ಪಕ್ಷವನ್ನು ಹೊರಗೆ ತರಬೇಕು ಅನ್ನೋಂಥ ಉದ್ದೇಶ, ಹಿಂದುತ್ವಕ್ಕೆ ಆಗ್ತಾ ಇರೋಂಥ ಅಪಮಾನ, ಇದನ್ನು ಮೂರು ಕೂಡ ಗಮನಿಸಿ ನಾನು ಚುನಾವಣೆ ಸ್ಪರ್ಧೆ ಮಾಡಿರೋದು. ಯಾವ ಕಾರಣಕ್ಕೂ ಕೂಡ ನಾನು ಹಿಂದೆ ಸರಿ ಅಂತ ಪ್ರಶ್ನೆ ಇಲ್ಲ, ಇದು ಚುನಾವಣೆ ಸ್ಪರ್ಧೆ ಮಾಡೋಂಥ ಸಂದರ್ಭದಲ್ಲೂ ಹೇಳಿದ್ದೆ. ಆದರೆ ಈ ರೀತಿ ಷಡ್ಯಂತ್ರ ಮಾಡಿ ಈಶ್ವರಪ್ಪ ಹಿಂದೆ ಸರಿದಿದ್ದಾರೆ ಅನ್ನೋಂಥ ಸುಳ್ಳು ಅಪಪ್ರಚಾರಗಳನ್ನು ಮಾಡಿ ಅವ್ರು ಗೆಲ್ಲೋಂಥ ಪ್ರಯತ್ನ ಮಾಡಿದ್ದಾರೆ. ಇದ್ರ ಬಗ್ಗೆ ಕ್ರಮ ತಗೋಬೇಕು ಅಂತ ಚುನಾವಣಾ ಆಯೋಗಕ್ಕೆ ನಾನು ಈಗಾಗಲೇ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದಿದ್ದೇನೆ. ಜಿಲ್ಲಾ ರಕ್ಷಣಾಧಿಕಾರಿಗಳು ಅನ್ನೋನ್ ಅಂತ ತಿಳ್ಕೊಂಡು FIR ಹಾಕಿದ್ದಾರೆ, ನನಗೆ ಸಮಾಧಾನ ಆಗಿಲ್ಲ. ರಾಘವೇಂದ್ರ ಅವ್ರ ಮೇಲೆ FIR ಹಾಕಬೇಕು, ಅವ್ರನ್ನೇ ಅರೆಸ್ಟ್ ಮಾಡಬೇಕು, ಅವ್ರ ಬಗ್ಗೆ ಕ್ರಮ ತಗೋಬೇಕು ಅಂತ ಒತ್ತಾಯವನ್ನು ಕೂಡ ಈ ಸಂದರ್ಭ ಮಾಡ್ತೀನಿ.